ಕಾವೇರಿ ಕನ್ನಡ ಮೀಡಿಯಂ ಇಂದಿನ ಸಂಚಿಕೆಯಲ್ಲಿ ಅಯ್ಯೋ ನೀವು ಬಂದಿದ್ದು ನನಗೆ ತುಂಬ ಖುಷಿಯಾಯಿತು ಅಂತ ಚಂದ್ರು ಅವರು ಹೇಳ್ತಾರೆ. ಓ ಹೌದಾ, ಎಷ್ಟು ವರ್ಷ ಆಯಿತು ಈ ಮನೆಗೆ ಯಾವಾಗಲೇ ಕೇಳಬೇಕು ಅಂತ ಅಂದ್ಕೊಂಡೆ ಅಂತ ವಿವೇಕ್ ಅವರು ಕೇಳ್ತಾರೆ. ಇದು ಅಮ್ಮ 100 ವರ್ಷ ಆಗಿರ್ಬೋದಲ್ಲ ಅಂತ ಕೇಳ್ತಾರೆ. ಇಲ್ಲ ಚಂದ್ರು, ಜಾಸ್ತಿ ಆಗಿದೆ, 150 ವರ್ಷ. ಓ ಹೌದಾ, 150 ವರ್ಷಕ್ಕಿಂತ ಜಾಸ್ತಿ ಆಗಿದೆ ಅಂತ ವಿವೇಕ್ ಅವರಿಗೆ ಹೇಳ್ತಾರೆ. ಅಗಸ್ತ್ಯ ಅವರು ಬಟ್ಟೆ ಕೊಡ್ತಾರೆ, ಊರಿಂದ ಬಟ್ಟೆ ತಂದಿರ್ತಾರೆ. ಆ ಬಟ್ಟೆನ ಕಾವೇರಿಯವರು ಎಲ್ಲರಿಗೂ ಕೊಡ್ತಾರೆ. ಇದನ್ನು ಯಾಕೆ ತರಕ್ಕೆ ಹೋದ್ರಿ ಅಂತ ಕಾವೇರಿ ಅವರಿಗೆ ಹೇಳ್ತಾರೆ. ನಿಮ್ಮ ಅಪ್ಪ ಇದ್ದಿದ್ರೆ ತುಂಬ ಸಂತೋಷಪಟ್ಟಿಯವರು ಅವರು ಅಂತ ಚಂದ್ರು ಅವರು ಹೇಳ್ತಾರೆ. ಹೋಗಿ ಆ ಆಂಟಿ ಕೊಡಿ ಅಂತ ಕಾವೇರಿ ಅವರಿಗೆ ಅಗಸ್ತ್ಯ ಅವರು ಹೇಳ್ತಾರೆ ಬಟ್ಟೆನ. ಕಾವೇರಿ ಕೊಟ್ಟು ಬರ್ತಾರೆ. ಸರೋಜ, ಮುಖ ಎಂತ ನೋಡ್ಕೊಂತ ನಿಂತಿದ್ಯಾ, ಮಿಚ್ ಕಾಫಿ ಮಾಡ್ಕೋಬಾ ಅಂತ ಚಂದ್ರು ಅವರು ಹೇಳ್ತಾರೆ. ಸ್ವಲ್ಪ ವಿಶ್ರಾಂತಿ ಮಾಡಿ ಅಂತ ಚಂದ್ರು ಅವರು ಹೇಳ್ತಾರೆ. ನೀವು ಬನ್ನಿ, ನೀವು ಬನ್ನಿ, ನೀವು ಬನ್ನಿ ಅಂತ ವಿವೇಕ್ ಮತ್ತು ಅನಿಕನ್ನ ಕರ್ಕೊಂಡು ಚಂದ್ರು ಅವರು ಕೂತ್ಕೊಳ್ತಾರೆ. ಅಗಸ್ತ್ಯ ಅವರು ಬಾಗಿಲಿಂದ ಹೊರಗಡೆ ಬರ್ತಾರೆ. ಬಂದಾಗ ಅಲ್ಲಿ ಬಂದು ಗೊಂಬೆನ ನೋಡ್ತಾ ಇರ್ತಾರೆ. ಗೊಂಬೆ ಅಲ್ಲಿ ಕಾವೇರಿ ಅವರು ಹಿಂದ್ಗಡೆ ನಿಂತು ನೋಡ್ತಾ ಇರ್ತಾರೆ. ಸರ್, ನಿಮ್ಗೇನಾದರೂ ಬೇಕಿತ್ತಾ ಅಂತ ಕಾವೇರಿ ಅವರು ಕೇಳ್ತಾರೆ. ಹಾಂ ಬೇಕಿತ್ತು. ಏನು ಬೇಕು? ಕಾಫಿ ಬೇಕಾ, ಚಾ ಬೇಕಾ, ಟೀ ಬೇಕಾ, ಕಾಫಿ ಚಾಯ್ ಬೇಕಾ, ಏನು ಬೇಕು ಅಂತ ಕಾವೇರಿ ಅವರೇ. ನಾನು ಹೇಳೋದು ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡೆ. ನನಗೆ ಬೇಕಾಗಿರೋದೇ ಬೇರೆಯವರು, ಬೇರೆದು ಅಂತ ಹೇಳ್ತಾರೆ. ಹೌದಾ, ನನಗೆ ಅರ್ಥನೇ ಆಗಲಿಲ್ಲ ಸರ್. ನೀವು ತವ್ರ ಮನೆಗೆ ಬಂದರೆ, ಅದೇ ತವ್ರ ಮನೆಗೆ ಬಂದರೆ ಏನೇನೋ ಕೇಳಿರ್ತೀರಾ. ನಮ್ಮನೇಲಿದ್ದರೆ ಡೈರೆಕ್ಟಾಗಿ ಗೊತ್ತಾಗುತ್ತೆ. ನೀವು ಏನು ಹೇಳ್ತಾ ಇದ್ದೀರಾ, ಏನಕ್ಕೆ ಹೇಳ್ತಾ ಇದ್ದೀರಾ, ನನಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ನನ್ನ ಗಂಡ ಅಗಸ್ತ್ಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನಿವಾಗ ಕಾವೇರಿಯವರೇ, ನೀವು ನಿಮ್ಮ ಮನೆಗೆ ಬಂದರೆ ಇಲ್ಲಿ ನನ್ನ ಬಿಟ್ಬಿಡ್ತೀರಾ ನೀವು? ಅಯ್ಯೋ ಸರ್, ನಿಮ್ಮನ್ನು ಯಾರು ಮರ್ತಿರೋದು? ನಿನ್ನ ಮರೆಯೋಕೆ ಆಗುತ್ತಾ? ಈಗೇನು ನಾ ಕೇಳಿದ್ದು ಕೊಡ್ತಿರೋ ಇಲ್ವೋ ನೀನು? ಆಗಿಂದ ಕೇಳ್ತಾ ಇದ್ದೀನಿ, ಹೇಳಿ ಹೇಳಿ ಅಂತ. ಏನು ಹೇಳಿ ಅಂತ ಕಾವೇರಿಯವರು ಹೇಳ್ತಾರೆ. ನಿಜವಾಗ್ಲೂ ಕೊಡ್ತೀರಾ? ಹೌದು ಸರ್ ಅಂತ ಕಾವೇರಿಯವರು ಹೇಳ್ತಾರೆ. ನಿಜವಾಗ್ಲೂ ಅಲ್ಲ ಸರ್, ಸರ್ ಅಂತ ಹೇಳ್ತಾರೆ. ಕಾವೇರಿಯವರು ತಪ್ಸ್ಕೊಂಡು ಬಿಡ್ತಾರೆ, ಮುತ್ಕೊಡೋಕೆ ಹೋಗ್ತಾರೆ. ಕಾವೇರಿಯವರು ಓಡಿ ಹೋಗ್ತಾರೆ ಅಲ್ಲಿಂದ. ಕಾವೇರಿಯವ್ರನ್ನ ಓಡೋಗಿ ಹಿಡ್ಕೊಳ್ತಾರೆ. ಸರ್ ಸುಮ್ಮನೆ ಬಿಡಿ, ನನ್ನ ಸುಮ್ಮನೆ ಬಿಡಿ, ಮುತ್ತ ಮುತ್ತು ಕೊಡು ಅಂತ ಹೇಳ್ತಾರೆ. ಮುತ್ತ? ಹಾಂ ಮುತ್ತೆ ಸರ್, ಸುಮ್ಮನೆ ಗಲಾಟೆ ಮಾಡಿಬಿಡ್ರಿ, ಯಾರಾದರೂ ನೋಡಿದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ಕಾವೇರಿಯವರು. ನಾವಿಬ್ಬರು ಗಂಡ ಹೆಂಡತಿ, ಕೊಡ್ರಿ, ಏನೂ ಆಗಲ್ಲ, ಆಗಲ್ಲ, ಸುಮ್ಮನೆ ಹೋಗಿ ಅಂತ ಹೇಳ್ತಾರೆ ಕಾವೇರಿಯವರು. ಇಲ್ಲಿ ನಿಮ್ಮ ಮನೆಗೆ ಬಂದರೆ ನೀನು ತುಂಬ ಚೇಂಜ್ ಆಗಿ ಹೋಗ್ತೀರಾ. ಹಾಂ ಹೋಗಿ ಹೋಗಿ ಹೋಗಿ, ಸರಿ ಸರಿ ಹೋಗ್ತೀನಿ ನಾನು. ಹಾಂ ಅದೇ ಹೇಳ್ದೇ ಹೇಳ್ತಾ ಇರೋದು, ಹೋಗಿ ಅಂತ. ಅಯ್ಯೋ ಹೊರಟಿಬಿಟ್ರಾ ಅಂತ ಕಾವೇರಿಯವ್ರನ್ನ ನೋಡ್ತಾರೆ. ಅವ್ರು ಹೋಗಿರ್ತಾರೆ. ಮತ್ತೆ ಅಲ್ಲಿ ಬಾಗಿಲ ಹತ್ರ ಹೋಗಿ ಕಾವೇರಿಯವರು ಹಿಂದೆ ನೋಡ್ತಾರೆ. ಹಿಂದೆ ನೋಡಿ ನಿಧಾನವಾಗಿ ಹೆಜ್ಜೆ ಹಾಕ್ಕೊಂಡು ಬರ್ತಾರೆ. ಅಗಸ್ತ್ಯವರು ನಿಂತ್ಕೊಂಡಿರ್ತಾರೆ ಅಲ್ಲಿ. ಹಾಗೆ ಬಂದು ಅಗಸ್ತ್ಯವರಿಗೆ ಒಂದು ಮುತ್ತನ್ನು ಕೊಡ್ತಾರೆ. ಮುತ್ತನ್ನು ಕೊಟ್ಟು ಅಲ್ಲಿಂದ ಓಡಿ ಹೋಗ್ತಾರೆ ಕಾವೇರಿಯವರು. ವಿವೇಕ್ ಅವರು ಕೂತ್ಕೊಂಡಿರ್ತಾರೆ. ಅನಿಕ ಅವರು ಸೀನ್ತಾ ಇರ್ತಾರೆ. ಅಕ್ಷಿ ಅಕ್ಷಿ ಅಂತ ವಿವೇಕ್ ಅವರು ನೋಡ್ತಾರೆ ಅನಿಕನ್ನ. ಶಿ, ಏನಪ್ಪ ಇದು? ವಿವೇಕ್, ಇದೆಲ್ಲ ಬೇಕಿತ್ತಾ? ಯಾವುದ್ರ ಬಗ್ಗೆ ಮಾತಾಡ್ತಾ ಇದೆಯಾ ವಿವೇಕ್? ಇದು ನಮ್ಮ ಮೊದಲನೇ ದೀಪಾವಳಿ. ನಮ್ಮಮ್ಮ ಡ್ಯಾಡ್ ಅವ್ರು ಇನ್ವೈಟ್ ಮಾಡಿದರು. ಹಬ್ಬನ ಅಲ್ಲೇ ಖುಷಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ಬೋದಿತ್ತಲ್ವಾ? ಈ ಕೊಂಪೆಗೆ ಬಂದು ಏನು? ಯಾಕೆ ಅನಿಕ, ಮನೆ ಚೆನ್ನಾಗಿದೆ. ನನಗೆ ಫಸ್ಟ್ ಆಫ್ ಆಲ್ ಹಳ್ಳಿ ಮನೆ ಅಂದ್ರೇ ಆಗಲ್ಲ, ಅದರಲ್ಲೂ ಈ ಕಾವೇರಿ ಮನೆ. ಅವಳಿಂದ ನನಗೆ ನೆಮ್ಮದಿಯಿಂದ ದೀಪಾವಳಿನ ಸೆಲೆಬ್ರೇಟ್ ಮಾಡೋಕ್ಕೂ ಆಗ್ತಾಯಿಲ್ಲ. ನಾನು ಅದಕ್ಕೆ ಹೇಳಿದೆ, ನೀ ಬೇಕಾದರೆ ಅಲ್ಲೇ ಇರು, ಒಬ್ಬನೇ ಹೋಗ್ಬರ್ತೀನಿ ಅಂತ ನಾನು ಹೇಳಿದ್ದೆ, ನೀನು ಕೇಳಲಿಲ್ಲ. ಅದೇಗಾಗುತ್ತೆ ವಿವೇಕ್, ಇದು ಮೊದಲನೇ ದೀಪಾವಳಿ. ನಾವಿಬ್ಬರು ಬೇರೆ ಬೇರೆ ಇದ್ದರೆ ಜನ ಏನು ಅಂದ್ಕೊಳ್ಳೋಕ್ಕಿಲ್ಲ. ನನಗೆ ನಿಮ್ಮನ್ನು ಬಿಟ್ಟು ಇರೋಕ್ಕೆ ಮನಸ್ಸಿರಲಿಲ್ಲ, ಅದಕ್ಕೆ ಬಂದೆ. ಅನಿಕ, ನನಗೋಸ್ಕರ ಬಂದಿದ್ದೆ ತಾನೇ? ಒಂದೇ ದಿನ ಅಲ್ಲ, ನೀನು ಯಾಕೆ ಈ ಡಿಸಿಷನ್ ತೆಗೆದುಕೊಂಡೆ ಅಂತ ನನಗೆ ಗೊತ್ತಾಗಲಿಲ್ಲ. ನಾವು ಆರಾಮಾಗಿ ಎಲ್ಲಿ ಹಬ್ಬನ ಆಚರಣೆ ಮಾಡ್ಬೋದಿತ್ತಲ್ಲ. ನಾಯೋ ವಿವೇಕ್, ಒಂದ್ಸರಿ ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡು. ನಿಮ್ಮನೆಯಲ್ಲಿ ಯಾರಿಗೂ ಅವಳ ಮೇಲೆ ಒಳ್ಳೆಯ ಅಪಿನಿಯನ್ನೇ ಇಲ್ಲ. ನಾನು ಹೇಗೆ ಖುಷಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡಲಿ ಹಬ್ಬನ? ನನಗೆ ಆ ಬೃಂದಾನಗೆ ನನ್ನ ತಂಗಿಗೆ ಬೈದಿದ್ದು ನನಗೆ ತುಂಬ ಹರ್ಟ್ ಆಗುತ್ತೆ. ಮನಸ್ಸು ಬದಲಾಗ್ಬೋದು ಅಂತ ಹೇಳಿ ನಾನು ಇಲ್ಲಿ ಬಂದಿರೋದು. ವಿವೇಕ್, ನಾನು ನಿನ್ನ ಜಾಗದಲ್ಲಿ ಇದ್ದಿದ್ರೆ ಅದೇ ಥರ ಯೋಚನೆ ಮಾಡ್ತಿದ್ನೋ ಏನೋ. ಇನ್ಫ್ಯಾಕ್ಟ್ ನನಗೆ ಇಷ್ಟ ಇಲ್ಲದಿದ್ರು ಕೂಡ ನಾನು ಇಲ್ಲಿಗೆ ಬಂದು ಅಡ್ಜಸ್ಟ್ ಆಗ್ತಾಯಿದ್ದೇನೆ ನಿನಗೋಸ್ಕರ. ನನಗೆ ಹಳ್ಳಿ ಅಂದರೆ ಇರಿಟೇಷನ್ ಅಂತ ಅನಿಕ ಅವರು ಹೇಳ್ತಾರೆ. ಅಯ್ಯೋ, ನಮ್ಮ ಹಳ್ಳೀಲಿ ಅನುಕೂಲ ಕಡಿಮೆ ಇರ್ಬೋದು,
ಆದರೆ ಪ್ರೀತಿ ವಿಶ್ವಾಸ ತುಂಬ ಜಾಸ್ತಿ ಸಿಗುತ್ತೆ ಅಂತ ಸರೋಜಾ ಹೇಳ್ತಾರೆ. ಬಂದು ತಗೊಳ್ಳಿ, ಕಾಫಿ ತಗೊಳ್ಳಿ. ಕ್ಷಮಿಸಿ ಅಮ್ಮ, ಅವಳಿಗೆ ಹಳ್ಳಿಯಲ್ಲಿದ್ದು ಅಭ್ಯಾಸ ಇಲ್ಲ, ಅದಕ್ಕೆ ಆ ರೀತಿ ಮಾತಾಡಲು ಸಾರಿ ಅಂತ ವಿವೇಕ್ ಅವರು ಹೇಳ್ತಾರೆ. ಸಕ್ಕರೆ ಕಡಿಮೆ ಇದ್ದರೆ ಹೇಳಿ, ನಾನು ಬೇಕಾದರೆ ತರ್ತೀನಿ ಅಂತ ಸರೋಜಾ ಅವರು ಹೇಳಿಬಿಟ್ಟು ಹೋಗ್ತಾರೆ. ಏನು ಅನಿಕ ನೀನು, ಅವರಿಗೆ ಕೇಳಿಸಿದರೆ ನಾನು ಏನಾದರೂ ತಪ್ಪಾದರೂ ಮಾತಾಡಿದ್ನಾ? ಅವರೇನೂ ಅಂದ್ಕೊಳ್ಳಲ್ಲ ಬಿಡು ವಿವೇಕ್ ಅಂತ ಹೇಳ್ತಾರೆ. ಸರಿ ತಗೋ ಕಾಫಿ ಅಂತ ಕೊಡ್ತಾರೆ. ಕಾವೇರಿ ಜೊತೆ ಅವ್ರ ಮಾವ ಚಂದ್ರು ಮಾತಾಡ್ತಾ ಇರ್ತಾರೆ. ಮಗಳೇ, ಈ ಖುಷಿ ಸಂಭ್ರಮನ ನೋಡ್ತಾ ಇದ್ರೆ ನನಗೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ? ದೇವರೇ, ನನಗೆ ಎಷ್ಟು ದೇವ್ರಿಗೆ ಬೈತಾ ಇದ್ದೀನಿ ಅಂತ ಅಂದರೆ, ಆದರೆ ಈಗ ನೀನು ಎಷ್ಟು ಖುಷಿಯಾಗಿದ್ದೀಯಮ್ಮ ನನಗೆ. ಮಾವ, ನನ್ನ ಮನೆಯಲ್ಲಿ ಅವರು ಎಷ್ಟು ಗೌರವ ಕೊಡ್ತಾರೆ ಗೊತ್ತಾ? ಅದೆಲ್ಲ ಬಿಡಿ ಮಾವ. ನಿಮ್ಮ ಆರೋಗ್ಯ ಹೇಗಿದೆ? ಆಸ್ಪತ್ರೆಗೆಲ್ಲ ಹೋಗಿ ಬಂದ್ರಾ? ನನಗೆಂತ ಆಗಿದೆ, ನಾನು ಗುಂಡುಕಲ್ಲಾಗಿದ್ದೀನಿ, ಆರಾಮಾಗಿದ್ದೀನಿ ಅಂತ ಚಂದ್ರು ಅವರು ಹೇಳ್ತಾರೆ. ವಿವೇಕ, ಅನಿಕ ಬಂದಿದ್ದಾರಲ್ಲ, ಭಾಳ ಖುಷಿ ಆಯಿತು, ಭಾಳ ಖುಷಿ ಆಯ್ತಮ್ಮ ನನಗೆ. ತಮ್ಮ ಖಂಡಿತ ಖುಷಿ ಆಯ್ತು ನನಗೆ ಅಂತ